हाय एल्लरिगू नमस्कार वेलकम बैक टू माय यूट्यूब चैनल ना निम्म भवानी नाविवत्तु मनेयल्लिने सॉफ्ट आगिरुवंतह जामून माडोदु याव रीति अंत नोडोण इदक्किंत मुंचे इन्नु यारेल्ल नन्न चानल ना सब्सक्राइब माड्कोंडिल्ल दयविट्टु सब्सक्राइब माड्कोळ्ळि बन्नी याव रीति माडोदु अंत नोडोण ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾಕ್ ಆಗೋಷ್ಟು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡ್ರನ್ನ ತಗೋತಾ ಇದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಈ ಗುಲಾಬ್ ಜಾಮೂನ್ ಪೌಡರಲ್ಲಿ ಏನಾದರೂ ಸಣ್ಣ ಸಣ್ಣ ಗಂಟುಗಳೇನಾದರೂ ಇದ್ದರೆ ಅದನ್ನು ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳಿ. ಏನಾದರೂ ತುಂಬ ಜಾಸ್ತಿ ಗಂಟುಗಳಿತ್ತು ಅಂದರೆ ನೀವು ಒಂದ್ಸತಿ ಜರಡಿ ಬೇಕಾದ್ರೂ ಇಟ್ಕೋಬೋದು. ಇವಾಗ ಗಂಟುಗಳೆಲ್ಲ ತೆಗೆದಿದ್ದು ಆಗಿದೆ. ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಹಾಲು ಹಾಗೆ ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ತುಂಬ ಹಾಲು ಹಾಕೊಂಡ್ರೂ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ಕಲಸ್ಕೊಳ್ಳಿ. ಈ ಗುಲಾಬ್ ಜಾಮೂನು ಸಾಫ್ಟಾಗಿ ಬರಬೇಕು ಅಂದರೆ ನೀವು ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಚಪಾತಿ ಹಿಟ್ಟು ಥರ ನಾದಬಾರ್ದು. ಆ ಥರ ನಾದರೆ ಯಾವುದೇ ಕಾರಣಕ್ಕೂ ಜಾಮೂನು ಸಾಫ್ಟಾಗಿ ಬರೋದಿಲ್ಲ. ಇಷ್ಟು ನಾದ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಆಗಿದೆ. ಇದಕ್ಕೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಒಂದು 15 ಮಿನಿಟ್ಸು ನೆನೆಯೋಕೆ ಬಿಡೋಣ. ಹಿಟ್ಟು ನೆನೆಯುವಷ್ಟರಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ನಾನಿಲ್ಲಿ 1.5 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ 1 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಪಾಕನ ಕಮ್ಮಿ ಜಾಸ್ತಿ ಬೇಕಾದ್ರೂ ಮಾಡ್ಕೋಬೋದು. ಇದಕ್ಕಿಷ್ಟೇ ಪಾಕ ಬೇಕು ಅಂತ ಏನಿಲ್ಲ. ನೀವು ಪಾಕ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಈ ಗುಲಾಬ್ ಜಾಮೂನ್ಗೆಲ್ಲ ನೀವು ಒಂದೆಲೆ ಪಾಕ ಎಲ್ಲ ತೆಗೆಯೋಕೆ ಹೋಗಬಾರ್ದು. ಈ ಸಕ್ಕರೆ ಎಲ್ಲ ಕರಗಿದ್ಮೇಲೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಇವಾಗ ಇದು ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಸ್ವಲ್ಪ ಕೇಸರಿನ ನೆನೆಸಿ ಇಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇಷ್ಟ ಆದರೆ ಪಾಕ ರೆಡಿ ಆಗುತ್ತೆ. ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಇವಾಗ ಹಿಟ್ಟು ಕೂಡ ಸಾಫ್ಟಾಗಿ ನೆಂದಿದ್ದೆ. ನಂತರ ಕೈಗೆ ಸ್ವಲ್ಪ ಎಣ್ಣೆನ ಹತ್ಕೊಂಡು 1-30 ಸೆಕೆಂಡ್ ಹಾಗೆ, ತುಂಬ ನಾದಬಾರ್ದು, 1-30 ಸೆಕೆಂಡ್ ಹಾಗೆ ಸ್ವಲ್ಪ ನಾದ್ಕೊಳ್ಳೋಣ. ಇಷ್ಟಾದರೆ ಸಾಕಾಗುತ್ತೆ. ಈಗ ಕೈಗೆ ಸ್ವಲ್ಪ ಎಣ್ಣೆನ ಮಾಡಿಕೊಂಡು ಹಿಟ್ಟನ್ನ ತಗೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ. ನೀವು ಈ ಜಾಮೂನ್ನ ಉಂಡೆಗಳನ್ನ ಮಾಡಬೇಕಾದ್ರೆ ನೀವು ಆದಷ್ಟು ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಇದನ್ನು ಮತ್ತೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು, ಮತ್ತು ಪಾಕಕ್ಕೆ ಹಾಕಿದಾಗ ಅದರಿಂದ ದಪ್ಪ ಆಗುತ್ತೆ. ನೀವು ಉಂಡೆನೇ ದಪ್ಪ ಮಾಡಿದರೆ ಜಾಮೂನು ತುಂಬ ದಪ್ಪ ಆಗುತ್ತೆ. ಅದರಿಂದ ಉಂಡೆ ಮಾಡಬೇಕಾದ್ರೆ ಆದಷ್ಟು ಸಣ್ಣದಾಗಿ ಮಾಡ್ಕೊಳ್ಳಿ. ಇವಾಗ ಉಂಡೆ ಎಲ್ಲ ಮಾಡಿದ್ದು ಆಗಿದೆ. ನಂತರ ಸ್ಟೌವ್ ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆನ ಬಿಸಿಗಿಟ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿಯಾದಮೇಲೆ ಈ ಜಾಮೂನು ಉಂಡೆಗಳನ್ನ ಸೇರಿಸ್ಕೊಳ್ಳಿ. ಈ ಜಾಮೂನು ಉಂಡೆನ ಸೇರಿಸ್ಕೊಂಡಿದ್ದು ಆದಮೇಲೆ ಈ ಥರ ಸ್ಪೂನ್ನ ಸಹಾಯದಿಂದ ಈ ಥರ ತಿರುಗಿಸ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಸ್ಪೂನ್ ಸಹಾಯದಿಂದ ತಿರುಗಿಸೋದ್ರಿಂದ ಜಾಮೂನು ಕಲಸದೇನೆ ಎರಡು ಸೈಡು ಚೆನ್ನಾಗಿ ಬೇಯುತ್ತೆ. ಈ ಜಾಮೂನ್ನ ಬೇಯಿಸಬೇಕಾದ್ರೆ ನೀವು ಆದಷ್ಟು ಊರಿನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಏನಾದರೂ ಊರಿನ ಇಟ್ಕೊಂಡ್ರೆ ಮೇಲೆಲ್ಲ ಬೇಗ ಸೀರೋಗುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಆದ್ದರಿಂದ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ತಿರುಗಿಸ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ನಾವು ಎಷ್ಟು ಸಣ್ಣದಾಗಿ ಜಾಮೂನ್ ಉಂಡೆಗಳನ್ನ ಮಾಡ್ಕೊಂಡಿದ್ವಿ. ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ದಪ್ಪ ಆಗಿದೆ. ಈ ಪಾಕಕ್ಕೆ ಹಾಕಿದಾಗ ಇನ್ನೂ ದಪ್ಪ ಆಗುತ್ತೆ. ಆದ್ದರಿಂದ ಆದಷ್ಟು ಜಾಮೂನ್ ಉಂಡೆಗಳನ್ನ ಸಣ್ಣದಾಗಿ ಮಾಡ್ಕೊಳ್ಳಿ. ನೋಡಿ ಇವಾಗ ಜಾಮೂನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ಮಿಕ್ಕಿರುವಂತಹ ಜಾಮೂನ್ ಉಂಡೆನೂ ಕೂಡ ಅದೇ ಥರ ಎಣ್ಣೆಲೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಔಟ್ಸೈಡ್ ಎಲ್ಲ ಜಾಮೂನ್ನ ತಿನ್ನೋದ್ರ ಬದಲು ಈಸಿಯಾಗಿ ನಾವು ಮನೆಯಲ್ಲೇ ಈ ಜಾಮೂನ್ನ ಮಾಡ್ಕೋಬೋದು. ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ನಾನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಕರೆದಿಟ್ಕೊಂಡಿರುವಂತಹ
ಜಾಮೂನ ಉಂಡೆಗಳನ್ನ ಪಾಕಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾವು ಈ ಪಾಕಕ್ಕೆ ಜಾಮೂನ ಉಂಡೆಗಳನ್ನ ಸೇರಿಸ್ಕೋಬೇಕಾದ್ರೆ ಪಾಕ ಬಿಸಿ ಇರಬೇಕು ಇಲ್ಲ ಜಾಮೂನ ಉಂಡೆಗಳು ಬಿಸಿ ಇರಬೇಕು. ಎರಡು ಬಿಸಿ ಇದ್ದರೆ ಜಾಮೂನ್ ಎಲ್ಲ ಕಲಸೋಗುತ್ತೆ. ಅದರಿಂದ ಯಾವುದಾದ್ರೂ ಒಂದು ಬಿಸಿ ಇರಬೇಕಾಗತ್ತೆ. ಒಂದು ಸ್ಪೂನ್ನ ಸಹಾಯದಿಂದ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಓವರ್ ನೈಟ್ ಬಿಡಬೇಕಾಗತ್ತೆ. ನಾನಿಲ್ಲಿ ಒಂದು ನೈಟು ಬಿಟ್ಟಿದ್ದೆ. ಪಾಕದಲ್ಲಿ ಜಾಮೂನ್ ಎಲ್ಲ ಚೆನ್ನಾಗಿ ನೆಂದಿದೆ, ತುಂಬಾ ಸಾಫ್ಟಾಗಿ ಬಂದಿದೆ ಜಾಮೂನು. ಪಾಕ ಜಾಸ್ತಿ ಬೇಕು ಅನ್ನೋರು ಬೇಕಾದರೆ ನೀವು ಪಾಕನ ಜಾಸ್ತಿ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸಾಫ್ಟಾಗಿರುವಂತಹ ಗುಲಾಬ್ ಜಾಮೂನ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ. ನೀವು ಕೂಡ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಈಸಿ ರೆಸಿಪಿ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.